ನಮಸ್ಕಾರ ಎಲ್ಲರಿಗೂ. ನಾನಿವತ್ತೊಂದು ಚಿಕನ್ ಬಿರಿಯಾನಿ ರೆಸಿಪಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇದು ಈಸಿ ಉಂಟು. ನಾನು ಈ ಚಿಕನ್ ಬಿರಿಯಾನಿ ರೆಸಿಪಿ ನೀವು ಮಾಡಬೇಕಾದ್ರೆ ನನ್ನ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ವಿಡಿಯೋ ನಿಮಗೆ ಸಿಗ್ತದೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಚಿಕನ್ ಬಿರಿಯಾನಿ ರೆಸಿಪಿ ಉಂಟು ನೋಡಿ, ಇದನ್ನು ಹೇಗೆ ಈಸಿಯಲ್ಲಿ ಮಾಡೋದಂತ ನಾನು ನಿಮಗೆ ತೋರಿಸಿಕೊಡ್ತೇನೆ. ಇದು ನೋಡಿ, ಈ ಥರ ಗ್ರೇವಿಯೂ ಸಿಗ್ತದೆ ಇದರಲ್ಲಿ. ಏನು ನೀವು ಕೊತ್ತಂಬರಿ ಎಷ್ಟು ಹಾಕಬೇಕು, ಜೀರೆ ಎಷ್ಟು ಹಾಕಬೇಕು, ಬಡಿಸೆಪ್ಪು ಎಷ್ಟು ಹಾಕಬೇಕು, ಚಕ್ಕೆ ಯಾವುದು ಹಾಕೋದು, ಲವಂಗ, ಯಾವ ಮಸಾಲೆಯನ್ನು ಹುಡುಕುವ ಜಂಜಾಟವೇ ಇರುವುದಿಲ್ಲ. ರೆಡಿ ಮಸಾಲದೊಂದಿಗೆ ಈ ಚಿಕನ್ ಬಿರಿಯಾನಿಯನ್ನು ನೋಡಿ ಎಷ್ಟು ಲಾಯಕ್ಕಾಗಿದೆ ನೋಡಿ, ಉದುರು ಉದುರಾಗಿ ವಿತ್ ಗ್ರೇವಿ. ಈ ಥರ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆ ಮನೆಯಲ್ಲೇ ಈಸಿಯಲ್ಲಿ 1 ಅವರ್ ಒಳಗಡೆ ನೀವು ಚಿಕನ್ ಬಿರಿಯಾನಿ ರೆಸಿಪಿ ಮಾಡ್ಬೋದು. ಇದನ್ನ ಶುವರಾಗಿ ಹೇಳುವುದು, 1 ಅವರ್ ಒಳಗಡೆ ಆಗಿ ಆಗ್ತದೆ ಚಿಕನ್ ಬಿರಿಯಾನಿ. ಈ ರೆಸಿಪಿಯನ್ನು ನಾವು ಹೇಗೆ ಮಾಡೋದನ್ನು ನನಗೆ ತೋರಿಸಿಕೊಡ್ತೇನೆ. ಮತ್ತು ಎಲ್ಲ ವ್ಯೂವರ್ಸಿಗೂ ನನ್ನ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ಸ್. ನನ್ನ ವಿಡಿಯೋವನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಆದಷ್ಟು ಜನ ರಿಕ್ವೆಸ್ಟ್ ಅಂತ ಹೇಳ್ತಾ ಇರ್ತೇನೆ, ಸಬ್ಸ್ಕ್ರೈಬ್ ಆಗಿ, ಆಗ ನನ್ನ ನಿಮಗೆ ವಿಡಿಯೋಗಳು ಸಿಗ್ತದೆ. ನೋಡಿ, ನಾನು ಈ ಚಿಕನ್ ಬಿರಿಯಾನಿಯನ್ನು, ಇದು ಇನ್ಸ್ಟೆಂಟ್ ಚಿಕನ್ ಬಿರಿಯಾನಿ ವಿತ್ ಗ್ರೇವಿ ಸಿಗ್ತದೆ, ಗ್ರೈಂಡ್ ಮಾಡಿ. ಯಾವಾಗ ಮೊನ್ನೆ ನಾನು ಬ್ಯಾಚುಲರ್ಸ್ ಬಿರಿಯಾನಿ ಮಾಡಿದೆ, ಅದರಲ್ಲಿ ಏನು ಗ್ರೇವಿ ಇತ್ತು, ಅರೆ ಏನು ಕಟ್ಟಿಂಗ್ ಮಾತ್ರ ಇದು ಗ್ರೈಂಡ್ ಮಾಡಲಿಕ್ಕಿಲ್ಲ. ಈ ಸಲ ನಾನು ಗ್ರೈಂಡ್ ಮಾಡಿ ವಿತ್ ಗ್ರೇವಿಯೂ ತಂದಿದ್ದೇನೆ, ಓ ಚಿಕನ್ ಬಿರಿಯಾನಿ ತಂದಿದ್ದೇನೆ. ಇದನ್ನು ಹೇಗೆ ಮಾಡೋದಂತ ನೋಡುವ ಬನ್ನಿ. ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ನಾನೀಗ ರೆಡಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದಂತ ಹೇಳಿದ್ರೆ, ನಾನು ಒಂದು 250 ml ಕರ್ಡ್ ತಗೊಂಡಿದ್ದೇನೆ, ಮ್ಯಾರಿನೇಷನ್ ಫಸ್ಟಿಗೆ ಮಾಡಿಡ್ತೇನೆ. ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಹಾಕ್ತೇನೆ ಇದು ಮ್ಯಾರಿನೇಷನ್ಗೆ. ಮತ್ತು ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಇದನ್ನು ಹಾಕ್ತೇನೆ. ಇದೆಲ್ಲ ಕಲಸಿ ನಾನು 1.5 kg, ನಾನು 1 kg ರೈಸ್ ಇದ್ದು ಚಿಕನ್ ಬಿರಿಯಾನಿ ಮಾಡಿದರೆ ನಾನು 1.5 kg ಚಿಕನ್ ಹಾಕ್ತೇನೆ. ನಾನು ಮೊನ್ನೆ ಬ್ಯಾಚುಲರ್ಸ್ ಚಿಕನ್ ಮಾಡಿದೆ, ಏನೂ ಕಡಿಯದೆ, ಗ್ರೈಂಡ್ ಮಾಡದೆ ಬ್ಯಾಚುಲರ್ಸ್ ಚಿಕನ್. ಇದೊಂದು ಗ್ರೈಂಡ್ ಮಾಡಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೇನೆ. ಈಗ ನಾನು 1.5 kg ಚಿಕನನ್ನು ಇದಕ್ಕೆ ಹಾಕಿ ಮ್ಯಾರಿನೇಷನ್ ಮಾಡಿಡ್ತೇನೆ. ನೀರೇನಿರಬಾರ್ದು, 1 ಗಂಟೆ ಮ್ಯಾರಿನೇಷನ್ ಮಾಡಿಡ್ತೇನೆ. ನೀವು ಇದನ್ನು ಮ್ಯಾರಿನೇಷನ್ ಮಾಡಿಟ್ಟು ಚಿಕನ್ ಮ್ಯಾರಿನೇಷನ್ ಮಾಡೋ ಮೊದಲು ನಾನು 1 kg ಬಾಸುಮತಿ ರೈಸನ್ನು ನೆನೆಸಿಡ್ತೇನೆ ಸುರುವಿಗೆ. ಮತ್ತು ಚಿಕನ್ ತೊಳೆದು ಮ್ಯಾರಿನೇಷನ್ ಮಾಡಿ ಆನಿಯನ್ ಕಟ್ ಮಾಡಿ ಆನಿಯನ್ ಫ್ರೈ ಮಾಡೋ ಪ್ರೊಸೆಸ್ ಎಲ್ಲ ಉಂಟು, ನಾನು ಎಲ್ಲದರ ಲಿಂಕ್ ಉಂಟು ನಂದು ನನ್ನ ವಿಡಿಯೋದಲ್ಲಿ. ಆನಿಯನ್ ಫ್ರೈ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೇನೆ, ಅದನ್ನು ನೋಡಿ ನೀವು ಆನಿಯನ್ ಫ್ರೈ ಮಾಡೋದು ಹೇಗೆ ಅಂತ. ಅದನ್ನೆಲ್ಲ ಮಾಡುವಾಗ ಇದು ಮತ್ತು ಗ್ರೈಂಡ್ ಮಾಡಿ ಬರುವಾಗ ಇದು ಮ್ಯಾರಿನೇಷನ್ ಚಿಕನ್ ಆಗ್ತದೆ. ನಾನು 250 ml ತಗೊಂಡಿದ್ದೇನೆ ಕರ್ಡ್. ನನ್ನ ವಿಡಿಯೋವನ್ನು ಆದಷ್ಟು ನೀವು ನೋಡಿ ಸಬ್ಸ್ಕ್ರೈಬ್ ಆಗಿ, ನಾನು ನನಗೆ ತಿಳಿದಷ್ಟು ನಿಮಗೆ ವಿಡಿಯೋ ಹಾಕ್ತಾ ಇರ್ತೇನೆ. ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ವಿಡಿಯೋ ಎಲ್ಲ ನಿಮಗೆ ಸಿಗ್ತದೆ, ನಾನು ಅಪ್ಲೋಡ್ ಮಾಡಿದ ವಿಡಿಯೋ ಎಲ್ಲ ಸಿಗ್ತದೆ. ನೋಡಿ, ಈ ಥರ ನಾನೀಗ ಮ್ಯಾರಿನೇಷನ್ ಮಾಡಿ 1/2 hour ಇಡ್ತೇನೆ. ಈಗ ನಾನು ಗ್ರೈಂಡಿಂಗ್ಗೆ ಗ್ರೈಂಡ್ ಮಾಡಲಿಕ್ಕೆ ಏನೆಲ್ಲ ಐಟಮ್ ಹಾಕ್ತೇನೆ ನಿಮಗೆ ತೋರಿಸ್ತೇನೆ. ಈಗ ನೋಡಿ, ನಾನು ಮಿಕ್ಸಿ ಜಾರಿಗೆ 15 ಹಸಿಮೆಣಸು ತಂದಿದ್ದೇನೆ, ನಾನು ತೊಳೆದು 15 ಹಸಿಮೆಣಸು ಹಾಕ್ತೇನೆ. ಈಸಿ ಉಂಟು ನಾನು ಮಾಡೋ ಬಿರಿಯಾನಿ. ಇದರಲ್ಲಿ 20 ಉಂಟು ನೋಡಿ. ನಾನು ಇದು ಗಾರ್ಲಿಕ್ ತಂದಿದ್ದೇನೆ 20, ಒಂದು ಇಡೀ ಗಾರ್ಲಿಕ್ ಅಂತ, ಮತ್ತೊಂದು 1.5 ಗಾರ್ಲಿಕ್ ಇಡೀ ಹಾಕಿದ್ದೇನೆ ನಾನು. ಇದರಲ್ಲಿ 20 ಎಸಳು ಗಾರ್ಲಿಕ್ ಇದೆ, ಬೆಳ್ಳುಳ್ಳಿ ಇದೆ, ಇದನ್ನು ಹಾಕ್ತೇನೆ. ಮತ್ತು 20 ಗೋಡಂಬಿಯನ್ನು ನಾನು ಬಿಸಿ ಹಾಲನ್ನು ನೆನೆಸಿಟ್ಟಿದ್ದೇನೆ, ಅದನ್ನು ಹಾಕ್ತೇನೆ ಇದಕ್ಕೆ. ಈಗ ನೋಡಿ, ಇಷ್ಟು ದೊಡ್ಡದು ಶುಂಠಿ ತಗೊಂಡಿದ್ದೇನೆ, ಜಿಂಜರ್, ಇದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ತೇನೆ. ಇದನ್ನೆಲ್ಲ ಈಗ ನಾನು ನನ್ನ 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ನೋಡಿ, ಕಟ್ ಮಾಡಿದ ದಂಟು ಕೂಡ ಹಾಕ್ತೇನೆ, ದಂಟನ್ನು ಹಾಕಿ ಅದು ಒಳ್ಳೆಯದು, ದಂಟನ್ನು ಕಡಿಯುವಾಗ ಹಾಕಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ನಿಮಗೆ ಇನ್ನೂ ಗ್ರೇವಿ ತಿಕ್ಕ ಬೇಕಂತಾದರೆ ಟೊಮೆಟೋ ಕಡಿಯುವಾಗಲೇ ಹಾಕ್ಬೋದು. ನಾನು ಟೊಮೆಟೋವನ್ನು ಬೇಯುವಾಗ ಹಾಕ್ತೇನೆ, ಬೇಕಿದ್ರೆ ಈಗ ಟೊಮೆಟೊ ಕೂಡ ಹಾಕ್ಬೋದು. ನೋಡಿ, ಇಷ್ಟು ಪುದೀನ್ ಸೊಪ್ಪು ಹಾಕ್ತೇನೆ, 1/4 ಮುಷ್ಟಿಯಷ್ಟು ಪುದೀನ್ ಸೊಪ್ಪು, 1 ಮುಷ್ಟಿ ಫುಲ್ಲು ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಇದನ್ನು ಈಗ ನಾನು ಗ್ರೈಂಡ್ ಮಾಡಿ ತರ್ತೇನೆ. ಈಗ ನೋಡಿ, ನಾನು ಬಿರಿಯಾನಿ ಮಾಡೋ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಇದರಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, 4 ನೀರುಳ್ಳಿಯನ್ನು ಫ್ರೈ ಮಾಡಿದೆ, ಯಾಕೆ ಮೇಲೆ ಉದುರಿಸ್ಲಿಕ್ಕೆ ಅಂತ. ಅದರಲ್ಲಿ ಸ್ವಲ್ಪ 1 ನೀರುಳ್ಳಿ ಆಗುವಷ್ಟನ್ನು ನಾನು ಈಗ ಒಗ್ಗರಣೆಗೆ ಅಂತ ಇದರಲ್ಲಿ ಇಟ್ಟಿದ್ದೇನೆ. ಇದು ಕುಕ್ಕಿಂಗ್ ಆಯಿಲಲ್ಲಿ ನಾನು 4 ಆನಿಯನ್ನು
ಉದ್ದಕ್ಕೆ ಸ್ಲೈಸ್ ಮಾಡಿ ನಾನು ಅದು ಅದು ಲಿಂಕ್ ಉಂಟು ನಂದು ವಿಡಿಯೋ, ಆನಿಯನ್ ಫ್ರೈ ಮಾಡಿದಾಗೆ ಮಾಡಿದ್ದೇನೆ. ಈಗ ನೋಡಿ ಆನಿಯನ್ ಕಾಯ್ತು, ಅದರಲ್ಲೂ ನಾನು ಒಂದು ಆನಿಯನ್ ಅಷ್ಟೇ ಒಗ್ಗರಣೆ ಇನ್ನೂ ಸ್ವಲ್ಪ ಕಪ್ಪಾಗ್ಲಿಕ್ಕೆ ಇಟ್ಟಿದ್ದೇನೆ. ಈಗ ನಾನು ಮಿಕ್ಸಿಲಿ ಪೇಸ್ಟ್ ಮಾಡಿ ತಂದದನ್ನು ಇದಕ್ಕೆ ಹಾಕ್ತೇನೆ. ಇದನ್ನು ಸ್ವಲ್ಪ ಒಂದು 10 ನಿಮಿಷ ನಮಗೆ ಫ್ರೈ ಮಾಡೋ ಪ್ರೋಸೆಸ್ ಉಂಟು, ಯಾಕಂದರೆ ಇದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ. ನಾನು ಏನೂ ಮಸಾಲ ಹಾಕಲಿಲ್ಲ ನೋಡಿ ನೀವು. ಇದರಲ್ಲಿ ಕಾದೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉದ್ದಿನ ಸೊಪ್ಪು ಮತ್ತು ಇರೋದು ಗೇರು ಬೀಜ ಇಷ್ಟೇ ನಾನು ಹಾಕಿದ್ದು. ಬೇಕಿದ್ರೆ ಟೊಮೆಟೊ ಹಾಕ್ಕೊಂಡು ಬರ್ಬೋದು. ನಾನು ಟೊಮೆಟೊ ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ. ನೀವು ಟೊಮೆಟೊವನ್ನು ಈ ಪೇಸ್ಟಿಗೆ ಹಾಕಿ ರುಬ್ಬಬೋದು, ಮಿಕ್ಸಿಗೆ ಹಾಕಿ ರುಬ್ಬೋದು. ಈಗ ಇದನ್ನೊಂದು 10 ನಿಮಿಷ ನಾನು ಫ್ರೈ ಮಾಡಲಿಕ್ಕೆ ಉಂಟು ನಿಮಗೆ ಸಿಮ್ಮಲ್ಲಿ. ಈಗ ನಾನು ಇದಕ್ಕೆ ಕುಕ್ಕಿಂಗ್ ಆಯಿಲಲ್ಲಿ ಫ್ರೈ ಮಾಡಿದ್ದು ನಾನು ಆನಿಯನನ್ನು, ಅದೇ ಆನಿಯನ್ ಆ ಎಣ್ಣೆಗೆ ನಾನು ಇದನ್ನು ಹಾಕಿದ್ದು. ಈಗ ಇದರ ಮೇಲೆ ನಾನು 1 ಟೇಬಲ್ಸ್ಪೂನ್ನಷ್ಟು ತುಪ್ಪ ಹಾಕ್ತೇನೆ. ಅದು ಫ್ರೈ ಮಾಡಿದ ಕುಕ್ಕಿಂಗ್ ಅದು ಎಂತಂದರೆ ಅದೇ ನೀವು ಯೂಸ್ ಮಾಡಿ, ಯಾಕೆಂದರೆ ಆನಿಯನ್ ಫ್ರೈ ಮಾಡಿದ ಸ್ಮೆಲ್ ಇರ್ತದಲ್ಲ ಅದು ಒಳ್ಳೆಯದಾಗ್ತದೆ ಪದಾರ್ಥಕ್ಕೆ. ಸೊ ಅದನ್ನೇ ನೀವು ರಿಪೀಟ್ ಮಾಡಿ. ನಾನೀಗ ಇದಕ್ಕೆ 1 ಟೇಬಲ್ಸ್ಪೂನ್ ತುಪ್ಪ ಹಾಕ್ತೇನೆ, ಸ್ವಲ್ಪ ತುಪ್ಪದ ಸ್ಮೆಲ್ ಬರಲಿ ಅಂತ ಅಷ್ಟೇ. ಇದನ್ನು ಪೇಸ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಗ್ಯಾಸ್ ಮಾತ್ರ ಸಿಮ್ ಇಟ್ಕೊಳ್ಳಿ. ನಾನು 1-2 ಟೇಬಲ್ಸ್ಪೂನ್ ಅಷ್ಟು ನೀರು ಹಾಕಿ, ನಾನು ಮಿಕ್ಸಿಯಲ್ಲಿ ರುಬ್ಬುವಾಗಲೂ 2 ಟೇಬಲ್ಸ್ಪೂನು ನೀರು ಹಾಕಿದ್ದೆ, ಯಾಕಂದರೆ ಕ್ಯಾಶುವಲ್ಲಿ ನಾವು ನೆನೆಸಿಟ್ಟದ ಹಾಲು ಇದ್ದಿತ್ತಲ್ಲ, ಹೆಚ್ಚು ನೀರು ಹಾಕಿ ನೀವು ಪೇಸ್ಟ್ ಮಾಡಬೇಡಿ. ಈಗ 1-2 ಟೇಬಲ್ಸ್ಪೂನಷ್ಟು ನೀರು ಮಿಕ್ಸಿಯನ್ನು ತೊಳೆದು ನಾನು ನೀರು ಹಾಕಿದ್ದೇನೆ. ಇದು ಮಸಾಲೆ ಸ್ವಲ್ಪ ಫ್ರೈ ಮಾಡುವಾಗ ಸೀದು ಹೋಗಬಾರ್ದಂದ್ರೆ ನಾನು 2 ಟೇಬಲ್ಸ್ಪೂನಷ್ಟು ನೀರನ್ನು ಇದಕ್ಕೆ ಮಸಾಲಕ್ಕೆ ಹಾಕಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡುವ ನಾವು. ಮತ್ತು ಫ್ರೈ ಮಾಡೋದಂದರೆ ಆಯಿಲ್ ಎಲ್ಲ ಸೈಡಲ್ಲಿ ನಾವು ಹಾಕಿದ ತುಪ್ಪ ಆಯಿಲ್ ಎಲ್ಲ ಬಿಟ್ಟು ಬರಬೇಕು, ಪೇಸ್ಟ್ ಮುದ್ದೆ ಆಗಬೇಕು. ಇದೇ ಇರುವುದು ಇದರಲ್ಲಿ ಫ್ರೈ ಮಾಡೋದ್ರಲ್ಲಿ ಒಂದು 10 ನಿಮಿಷ, 5-10 ನಿಮಿಷ ಬೇಕಾಗ್ತದೆ. ಈಗ ನಾನು ಮಾಡುವ ಬಿರಿಯಾನಿ ಮಸಾಲ ಅಂತ ಹೇಳಿದೆ ಅಲ್ಲ, ಈ ಪೌಡರ್ ಉಂಟು ನೋಡಿ, ಅದನ್ನು ನಾನೀಗ 3 ಟೇಬಲ್ಸ್ಪೂನ್ ನೋಡಿ ಈ ಥರ ಇದೆ ನಂದು. ಇದರಲ್ಲಿ ನಾನು 3 ಟೇಬಲ್ಸ್ಪೂನಷ್ಟು ಬಿರಿಯಾನಿ ಮಸಾಲವನ್ನು ಈ ಪೇಸ್ಟ್ಗೆ ಹಾಕ್ತೇನೆ. ಅದರಲ್ಲೆಲ್ಲ ಮಸಾಲೆ ಆ್ಯಡ್ ಆಗಿ ಉಂಟು, ಅದನ್ನು ಏನು ನಾನು ಹಾಕೋದಿಲ್ಲ, ಬೇರೆ ಯಾವ ಮಸಾಲವನ್ನು ನಾನು ಆ್ಯಡ್ ಮಾಡೋದಿಲ್ಲ. ಇದನ್ನೀಗ ಹಾಕಿದೆ ನಾನು, ಇದು ಇದರೊಟ್ಟಿಗೆ ಫ್ರೈ ಆಗ್ತದೆ ಮಸಾಲದೊಟ್ಟಿಗೆ. ಅದು ಫ್ರೈ ಮಾಡಿದ್ದೆ ಮಸಾಲೆ ಎಲ್ಲ ಈ ಪೇಸ್ಟ್ ಎಲ್ಲ ಮುದ್ದೆ ಆಗಲಿಕ್ಕೆ ಸ್ಟಾರ್ಟ್ ಆಗೋ ಅದನ್ನು ಹಾಕಿದೆ ನಾನು. ಇದೊಂದು 2 ನಿಮಿಷ ಫ್ರೈ ಮಾಡುವ ಇದನ್ನು ಮಸಾಲವನ್ನು. ಈಗ ನಾನು ನೋಡಿ, ಈಗ 2 ನಿಮಿಷ ಆಯಿತು ನಾನು ಮಸಾಲ ಫ್ರೈ ಮಾಡಿದ್ದು. ಈಗ ಗ್ಯಾಸನ್ನು ಸ್ವಲ್ಪ ಹೈ ಮಾಡ್ತೇನೆ. ಈಗ ನಾನು 2-3 ಆನಿಯನನ್ನು ಸಣ್ಣಕ್ಕೆ ಹೆಚ್ಚಿ ತಂದಿದ್ದೇನೆ, ಅದನ್ನು ಇದಕ್ಕೆ ಹಾಕ್ತೇನೆ. ಆನಿಯನ್ ಸ್ವಲ್ಪ ಇದರಲ್ಲಿ ಬೇಯಲಿ, ಮತ್ತು ನಾವು ಚಿಕನ್ ಹಾಕೋದು. ಎಷ್ಟು ಈಸಿ ಉಂಟು ನೋಡಿ, ಮಸಾಲ ಪೌಡ್ರ್ ರೆಡಿ ಇದ್ದರೆ ನಿಮಗೆ ಏನು ಜಂಜಾಟವೇ ಇರುವುದಿಲ್ಲ, ಕೂಡಲೇ ಮಾಡಲಿಕ್ಕೆ ಆಗ್ತದೆ ಬಿರಿಯಾನಿ, ಯಾರೂ ಮಾಡ್ಬೋದು. ಬಟ್ ಇದು ಭಾರಿ ಟೇಸ್ಟ್ ಆಗ್ತದೆ, ನೀವು ಮಾಡಿ ನೋಡಿ. ಈಗ ಆನಿಯನ್ ಹಾಕಿದೆ ಅಲ್ಲ, ಈಗ ನಾನು ಪುನಃ 2 ಟೊಮೆಟೊ ನಾನು ಹೇಳಿದಲ್ಲ ಆಗ ಮಿಕ್ಸಿಗೆ ನಾನು ಟೊಮೆಟೊ ಹಾಕಲಿಲ್ಲ, ಈಗ 2 ಟೊಮೆಟೊ ಕಟ್ ಮಾಡಿದ್ದನ್ನು ಇದಕ್ಕೆ ಹಾಕ್ತೇನೆ. ಮಸಾಲೆ ಎಲ್ಲ ಈಗ ಸೈಡಲ್ಲಿ ಬಿಡ್ತಾ ಬಂದಿದೆ ಆಯಿಲ್, ಆಗ ನಾನು ಟೊಮೆಟೊ ಮತ್ತು ಆನಿಯನ್ ಹಾಕೋದು, ಅದರದ್ದು ಹಸಿ ವಾಸನೆ ಎಲ್ಲ ಹೋಗಲಿ. ಮತ್ತು ನಾವು ಚಿಕನ್ ಹಾಕುವ. ಈ ಥರ ನೀವು ಬಿರಿಯಾನಿ ಮಾಡಿ ನೋಡಿ. ನೀವು ಬಿರಿಯಾನಿ ಮಸಾಲೆ ತಗೊಳ್ಳುವಾಗ ಶಾಹಿ ಬಿರಿಯಾನಿ ಅಂತ ಒಂದು ಮಸಾಲೆ ಪ್ಯಾಕೆಟ್ ಸಿಗ್ತದೆ, ಅದನ್ನು ಯೂಸ್ ಮಾಡಿ. ಈಗ ನಾನು ಆಗ ನಾನು ಮ್ಯಾರಿನೇಷನ್ ಮಾಡುವಾಗ 1 ಟೇಬಲ್ಸ್ಪೂನ್ ಉಪ್ಪು ಹಾಕಿದೆ, ಈಗ ನಾನು ಪುನಃ 1 ಟೇಬಲ್ಸ್ಪೂನ್ ಉಪ್ಪು ಹಾಕ್ತೇನೆ. ಅದು ಆನಿಯನ್ ಟೊಮೆಟೊ ಎಲ್ಲ ಒಳ್ಳೆ ಬೇಯುತ್ತದೆ, ಆಗ ಮಸಾಲೆ ಬೇಗ ಫ್ರೈ ಆಗ್ತದೆ. ನಾನು ರೈಸ್ ಆಲ್ರೆಡಿ ಮಾಡಿ ಇಟ್ಟಿದ್ದೇನೆ, ರೈಸ್ ಮಾಡೋದು ನಿಮಗೆ ಹೇಳಿದ್ದೇನೆ ನಾನು ಮೊದಲಿನ ವೀಡಿಯೋದಲ್ಲಿ. ಇದು ವೀಡಿಯೋ ಲೆಂತ್ ಆಗ್ತದೆ. ರೈಸ್ ಮಾಡುವಾಗ ನಾನು 1 ಗಂಟೆ ಮೊದಲು ಬಾಸುಮತಿ ರೈಸ್ ನೆನೆಸಿಟ್ಟಿರ್ತೇನೆ, ಮತ್ತು ನೀರನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಬ್ಲ್ಯಾಕ್ ಕಾರ್ಡಮಮ್ಮು, ಬಡಿಸೊಪ್ಪು 1 ಟೇಬಲ್ಸ್ಪೂನು, ಮತ್ತು ಚಕ್ರಫಲ ಎಲ್ಲ ಹಾಕಿ, 2 ಚಕ್ರಫಲ ಎಲ್ಲ ಹಾಕಿ 1 ಟೇಬಲ್ಸ್ಪೂನ್ ಆಯಿಲ್ ಹಾಕಿ ನೀರು ಕುದಿ ಬಂದ ಕೂಡಲೇ ಬಾಸುಮತಿ ರೈಸನ್ನ 80% ನಾನು ಬೇಯಿಸಿಟ್ಟಿದ್ದೇನೆ, ಫುಲ್ಲು ಬೇಯಿಸೋದಿಲ್ಲ, 80% ನೀರು ಬಸಿದು ಇಟ್ಟಿದ್ದೇನೆ. ನಾನು ಕೆಲವೊಮ್ಮೆ ಗೀ ರೈಸ್ ಮಾಡಿಯೋ ಬಿರಿಯಾನಿ ಮಾಡ್ತೇನೆ, ಆಗ ನಿಮಗೆ ನಾನು ಆನಿಯನ್ ಎಲ್ಲ ಫ್ರೈ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಗೀ ರೈಸ್ ಮಾಡದೇ 1 ಕೆಜಿ ರೈಸಲ್ಲಿ ನಾನು 1.5 ಕೆಜಿ ಚಿಕನ್ ತಗೊಂಡು ಬಿರಿಯಾನಿ ಮಾಡ್ತಾ ಇದ್ದೇನೆ. ಇದು ಫ್ರೈ ಆಗ್ತಾ ಬಂತು ಎಲ್ಲ ನೋಡಿ, ಈ ಥರ ನೋಡಿ ನಾನು ತೋರಿಸ್ತೇನೆ ನೋಡಿ,
ಈ ಥರ ಫ್ರೈ ಆಗಿದೆ. ಅದನ್ನು ಬೀಳೋದು ಪಟ್ಟ ಬೀಳ್ತದೆ, ಆಯಿಲ್ ಎಲ್ಲ ಮೇಲೆ ಬಂತು. ನಾವು ಹಾಕಿ ತುಪ್ಪ ಕುಕ್ಕಿಂಗ್ ಆಯಿಲ್ ಎಲ್ಲ ಉಂಟಲ್ಲ ಸೈಡ್ ಬಿಟ್ಟು ನಡುವಲ್ಲಿ ಬರಲಿಕ್ಕಾಗಿ ಒಳ್ಳೆ ಗೊಜ್ಜಿನ ಥರ ಆಯ್ತು. ಈ ಥರ ನೀವು ಫ್ರೈ ಮಾಡಬೇಕು. ಒಂದು 10 ಮಿನಿಟ್ಸ್ ನಿಮಗೆ ಬೇಕಷ್ಟೇ ಇದು. ಮತ್ತು ನಿಮಗೆ ಇದಕ್ಕೆ ಈಗ ಚಿಕನ್ ಹಾಕಿದ ಕೊಡ್ರಿ, ಮ್ಯಾರಿನೇಷನ್ ಮಾಡಿ ಚಿಕನ್ ಹಾಕಿದ್ರೆ ಬೇಗ ಬೇಯುತ್ತದೆ, ಯಾಕಂದರೆ ಮಸಾಲೆ ಬಿಸಿ ಇರ್ತದಲ್ಲ. ಈಗ ನಾನು ಮ್ಯಾರಿನೇಷನ್ ಮಾಡಿದ 1.5 ಕೆಜಿ ಚಿಕನನ್ನು ಈಗ ಹಾಕ್ತಾ ಇದ್ದೇನೆ. ಗ್ಯಾಸ್ ಹೈ ಫ್ಲೇಮಲ್ಲೇ ಉಂಟು. ಸ್ಟಾರ್ಟಿಂಗ್ ನೀವು ಚಿಕನ್ ಹಾಕಿದ ಕೂಡ 10 ಮಿನಿಟ್ಸ್ ಹೈ ಫ್ಲೇಮಲ್ಲೇ ಇಡಿ, ಆಗ ಚಿಕನ್ ಎಲ್ಲ ನೀರನ್ನೆಲ್ಲ ಬಿಡ್ತದೆ. ನಾನು ಏನು ಮಸಾಲಕ್ಕೆ ಏನು ಪೌಡ್ರ್ ಬಿಟ್ಟರೆ ಮತ್ತು ನಾನು ಯಾವ ಮಸಾಲವನ್ನು ಆ್ಯಡ್ ಮಾಡಲಿಲ್ಲ. ನಾನು ನೀವು ಆ ಪೌಡ್ರಲ್ಲಿ ಎಲ್ಲ ಮಸಾಲಗಳು ಎಲ್ಲ ಗಸಗಸೆ ಎಲ್ಲ ಆ್ಯಡ್ ಆಗಿದೆ. ಸೊ ಅದು ಮಸಾಲ ಹಾಕಿದಕ್ಕೂ ತಿಕ್ಕು ಕೂಡ ಆಗ್ತದೆ ಗ್ರೇವಿ ನಿಮ್ಮದು. ಇಷ್ಟೇ ಇರೋದು. ಈಗ ಇದನ್ನು ಒಂದು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಚಿಕನನ್ನು ಬೇಯಿಸುವ. ನೋಡಿ ಈಗ ಅರ್ಧ ಬೇಯ್ತಾ ಬಂದು ನೋಡಿ ಎಷ್ಟು ದಪ್ಪ ಗ್ರೇವಿ ಬಂತು ನೋಡಿ. ಏನು ನಾವು ಮಸಾಲ ರೆಡಿ ಮಸಾಲ ಹಾಕಿಯೇ ಇನ್ಸ್ಟೆಂಟ್ ಮಸಾಲಗಳನ್ನು ಹಾಕಿ ನಾನು ಈಗ ಬಿರಿಯಾನಿ ಮಾಡಿದ್ದು. ನಾನು ಈ ಥರ 100 ಗ್ರಾಮ್ಸ್ ಪ್ಯಾಕೆಟ್ಸ್ ಮಾಡಿ ಇಡ್ತೇನೆ, ನನ್ನ ಫ್ರೆಂಡ್ಸ್ಗಳು ಕೇಳಿದವರಿಗೆ ಕೊಡ್ತೇನೆ. ನಾನು ಫ್ರೆಶ್ ಮಸಾಲ ಮಾತ್ರ ಇದು. ಇದನ್ನು ನಾನು ನನಗೂ ಯೂಸ್ ಮಾಡ್ತೇನೆ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ. ಮೊನ್ನೆ ಎಗ್ ಬಿರಿಯಾನಿ ರೆಸಿಪಿ ಹಾಕಿದ್ದೇನೆ, ಎಗ್ ಬಿರಿಯಾನಿ ಮಾಡಲಿಕ್ಕೆ, ಪನ್ನೀರ್ ಬಿರಿಯಾನಿ ಮಾಡಲಿಕ್ಕೆ, ಟಿಕ್ಕಾ ಬಿರಿಯಾನಿ ಮಾಡಲಿಕ್ಕೆ. ನಾನು ಚಿಕನ್ ಟಿಕ್ಕಾ ಬಿರಿಯಾನಿನೂ ಮಾಡ್ತೇನೆ, ಅದರ ರೆಸಿಪಿ ನಿಮ್ಗೆ ಇನ್ನೊಂದು ದಿವಸ ಶೇರ್ ಮಾಡ್ತೇನೆ. ಪನ್ನೀರ್ ಟಿಕ್ಕಾ ಬಿರಿಯಾನಿ ಮಾಡಿ ಎಲ್ಲದಕ್ಕೂ ನಾನು ಇದನ್ನು ಬಿರಿಯಾನಿ ಮಸಾಲವನ್ನು ನಂದೇ ಮಸಾಲವನ್ನು ನಾನು ಯೂಸ್ ಮಾಡೋದು ಚಿಕನಿಗೂ ಹಾಗೆ ಬಿರಿಯಾನಿಗೂ ಹಾಗೆ. ನೋಡಿ ಈಗ ಅರ್ಧ 10 ಮಿನಿಟ್ಸ್ ಆಗ್ತಾ ಬಂತು ಗ್ರೇವಿ. ನೋಡಿ ಈಗ ತಿಕ್ಕಾಗ್ತಾ ಬಂತು. ಈಗ ನಾನು ಇದಕ್ಕೆ ಲೈಮ್ ಜ್ಯೂಸ್ ಹಾಕ್ತೇನೆ. ಒಂದು ಲೈಮ್ ಜ್ಯೂಸನ್ನು ನಾನು ಇದಕ್ಕೆ ಹಿಂಡ್ತೇನೆ. ಹುಳಿ ನಾನು 2 ಟೊಮೆಟೊ ಹಾಕಿದ್ದು ಮತ್ತು ಕರ್ಡ್ ಹಾಕಿದ್ದಲ್ಲ. 250 ml ಅಂದರೆ ನಾನು ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಹಾಕಿದ್ದೇನೆ ಕರ್ಡ್. ಸೊ ಇದಕ್ಕೆ ಹುಳಿ ಸ್ವಲ್ಪ ಇರಲಿ ಅಂತ. ಇದು ಉಪ್ಪು ಹುಳಿ ಖಾರ ಒಳ್ಳೆದಿದ್ರೆ ಒಳ್ಳೆದಾಗ್ತದೆ ಬಿರಿಯಾನಿ. ಇದಕ್ಕೆ ಲೈಮ್ ಹಾಕಿದೆ, ಒಂದು ಇಡೀ ಲೈಮ್ ಹಾಕಿ ಅದು ಅರ್ಧ ಬೇಯುವಾಗ ನೀವು ಹಾಕಿದರೆ ಉಪ್ಪು ಹುಳಿ ಗೊತ್ತಿರುತ್ತೆ. ನೀವು ಉಪ್ಪು ನೋಡಿಕೊಂಡು ಹಾಕಿ. ನಾನು ಏನು ನೋಡಿ ಖಾಲಿ 3 ಟೇಬಲ್ ಸ್ಪೂನ್ ಹಾಕಿದ್ದು, 15 ಗ್ರೀನ್ ಚಿಲ್ಲಿ ಹಾಕಿದ್ದು. ನಾನು ಉಪ್ಪು ನೋಡ್ತೇನೆ ಈಗ ಹೇಗೆ ಆಗಿದೆ ಅಂತ ಖಾರ. ನೀವು ಗ್ರೀನ್ ಚಿಲ್ಲಿ ಹಾಕುವಾಗ ಖಾರ ನೋಡಿ ಹಾಕಿ, ಇಲ್ಲದೆ ಕಡಿಮೆ ಹಾಕಿ. ಮತ್ತು ಈ ಮಿಡ್ಲಲ್ಲಿ ನಾವು ಈಗ ಖಾರ ನೋಡೋ ಕಡಿಮೆ ಇದ್ದರೂ ನಾವು ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ಬೋದು, ಅದು ಬಿಸಿಗೆ ಬೇಯ್ತದೆ ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿ ಹಾಕುವಾಗ ಜಾಗ್ರತೆಯಲ್ಲಿ ಹಾಕಿ. ನಾನೀಗ ಉಪ್ಪು ನೋಡ್ತೇನೆ. ಕರೆಕ್ಟಾಗಿದೆ, ಖರ ಖರ ಆಗಿ ಚಟ್ಪಟಿ ಆಗಿದೆ, ಲಾಯಕ್ ಆಗಿದೆ. ಇದು ಹುಳಿಯೂ ಉಂಟು. ಈಗ ಹುಳಿ ಹಾಕಿದ್ದಾರೆ, ಅದೀಗ ಚಿಕನ್ ಪೀಸ್ ಹುಳಿಯನ್ನು ಎಳ್ಕೊಳ್ತಾರೆ. ಒಂಚೂರು ಉಪ್ಪು ಕಡಿಮೆ ಉಂಟು. ಈಗ ಉಪ್ಪು ಸ್ವಲ್ಪ ಹಾಕ್ತೇನೆ. ಮತ್ತು ನೀವು ರೈಸಿಗೂ ಹಾಗೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ ರೈಸನ್ನು ಮಾಡಿ. ನಾವು ನೀರು ಹಾಕಿ ಬಸಿವಾಗ ಉಪ್ಪೆಲ್ಲ ಹೋಗ್ತದೆ. ನಾನೊಂದು 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕಿದೆ. ಎಷ್ಟು ಬೇಗ ನೋಡಿ ಮಸಾಲ ನೀವು ಹುಡುಕುವ ಜಂಜಾಟವೇ ಇರುವುದಿಲ್ಲ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ನಾನೊಂದು 2-3 ಜನ ಮಸಾಲ ಹಾಕಿದವರು, ಅವ್ರಿಗೆ ನಾನು ಬಾಯಲ್ಲಿ ಹೇಳ್ತಿದ್ದೆ, ಅವ್ರು ಹೇಳಿ ನೀವೊಂದು ಮಾಡಿ ತೋರಿಸಿ ಅಂತ ಹೇಳ್ತಿದ್ರು. ಸೊ ಅದಕ್ಕಾಗಿ ಇದು ರಿಕ್ವೆಸ್ಟೆಡ್ ವಿಡಿಯೋ, ಅದಕ್ಕಾಗಿ ನಾನು ಇದನ್ನು ರಿಪೀಟ್ ಮಾಡಿದ್ದೆ ಅವರಿಗೆ ಮಾಡಲಿಕ್ಕೆ ಅಂತೇಳಿ. ನಿಮಗೂ ಗ್ರೇವಿ ಹೇಗೆ ಬರ್ತದೆ ನೋಡಿ, ಎಷ್ಟು ದಪ್ಪ ಗ್ರೇವಿ ಬರ್ತದೆ ನೋಡಿ. ಟೊಮೆಟೊ ನಾವೇನು ಕಡಿಲಿಕ್ಕೆ ಹಾಕಲಿಲ್ಲ ಏನೋ, ನಾನು ಅದೇ ಯಾಕೆಂದರೆ ಗಸಗಸೆ ಎಲ್ಲ ಅದಕ್ಕೆ ಆ್ಯಡ್ ಮಾಡಿರ್ತೇನೆ, ಅದಕ್ಕಾಗಿ ಗ್ರೇವಿ ತಿಕ್ ಆಗ್ತದೆ. ಈಗ ಗ್ಯಾಸ್ ಹೈ ಫ್ಲೇಮಲ್ಲೇ ಉಂಟು. ಇನ್ನೊಂದು 5 ನಿಮಿಷ ಬೆಂದರೆ ಸಾಕು ಬೇಯ್ತಾ ಬಂತು ಚಿಕನ್. ಯಾಕಂದರೆ ಚಿಕನ್ ಬೇಗ ಬೇಯ್ತದೆ, ನಮ್ಮದು ಮಸಾಲೆ ಹುರಿದಿರ್ತೇವಲ್ಲ. ಸೊ ಚಿಕನ್ ಹಾಕಿದ ಕೂಡಲೇ ಕುದಿ ಬರ್ತದೆ. ಅದಕ್ಕೆ ನಾನು ಆನಿಯನ್ ಟೊಮೆಟೊನ ಸುರಿಗೆ ಹಾಕೋದು. ಇದು ಆನಿಯನ್ ಬೆಂದಿರುವುದಿಲ್ಲ, ಚಿಕನ್ ಬೆಂದರೆ ಆನಿಯನ್ ಬೇಯುವುದಿಲ್ಲ. ಅದಕ್ಕಾಗಿ ನಡುವಲ್ಲಿ ನಾವು ಆನಿಯನ್ ಮತ್ತು ಟೊಮೆಟೊ ಒಂದೊಂದು ಹಾಕಬೇಕು, ಇಲ್ಲದ ಆನಿಯನ್ ಹಸಿ ಹಸಿ ಇರ್ತದೆ. ಅದಕ್ಕಾಗಿ ನಾನು ಆನಿಯನ್ ಬೇಗ ಹಾಕೋದು. ಈಗ ಒಂದು 5 ನಿಮಿಷದಲ್ಲಿ ಚಿಕನ್ ರೆಡಿ ಆಗ್ತದೆ. ಚಿಕನ್ ನೋಡಿ ಎಲ್ಲ ಬೆಂದಾಯಿತು. ಗ್ರೇವಿ ನೋಡಿ ಈ ಥರ ಎಷ್ಟು ಆಯಿಲಿ ಉಂಟು ನೋಡಿ. ಇಷ್ಟು ಈ ಥರ ಆಯಿಲಿ ಬರ್ತದೆ. ಅದು ನೀವು ಚಿಕನ್ನ ನಮ್ಮ ಮಸಾಲ ನೀವು ಎಷ್ಟು ಫ್ರೈ ಮಾಡ್ತೀನಿ ನೋಡಿ, ಅದರ ಎಫೆಕ್ಟ್ ಎಲ್ಲ ಇದರಲ್ಲಿ ತೋರಿಸ್ತದೆ ನಮ್ಮದು ಪದಾರ್ಥದಲ್ಲಿ. ಮತ್ತು ಮಸಾಲೆ ಹುರಿಯೋದು ಮತ್ತು ಪೌಡ್ರ್ ನೋಡಿ
ಎಷ್ಟು ಗ್ರೇವಿ ಗ್ರೇವಿ, ಎಲ್ಲ ಆಯಿಲ್ ನೋಡಿ ಎಲ್ಲ ತಿಕ್ಕಾಯಿತು, ಮಸಾಲ ಕೂಡ ತಿಕ್ಕಾಯಿತು. ನಿಮಗೆ ಗ್ರೇವಿ ಬೇಕಾದ್ರೆ ಗ್ರೇವಿಯೂ ಸಿಗ್ತದೆ. ಎಲ್ಲ ಆಯಿಲ್ ಬಿಟ್ಟು ನಾವು ಹಾಕಿದ ತುಪ್ಪ ಕುಕ್ಕಿಂಗ್ ಆಯಿಲ್ ಎಲ್ಲ ಬಿಟ್ಟು ನೋಡಿ, ಒಳ್ಳೆ ಪಸೆ ಪಸೆ ಎಲ್ಲ ಮೇಲೆ ಬಂದಿರ್ತದೆ. ಇಷ್ಟ ಆಗುವಾಗ ನಾವು ಇದನ್ನು ನಿಲ್ಲಿಸುವ. ಸಿಮ್ಮಲ್ಲಿ ಉಂಟು, ನಾನು ಕಲರ್ ಹಾಕ್ತಾರೆ ಕಲರು, ನನಗೆ ಕಲರ್ ಪ್ರಾಬ್ಲಮ್ ಉಂಟಂತ ಹೇಳಿದ್ದೇನೆ. ನಾನಿದು ಕೇಸರನ್ನು ಬಿಸಿ ಹಾಲಲ್ಲಿ ಒಂದು ನೆನೆಸಿಟ್ಟಿದ್ದೇನೆ. ಚಿಕನ್ ಬೇಯೋ ಹೊತ್ತಿಗೆ ಈ ಪ್ರೊಸೀಜರ್ ಮಾಡಿದ್ದೇನೆ, ಅದನ್ನು ತೋರಿಸಿದ್ದು ನಾನು ನಿಮಗೆ. ಮತ್ತೆ ನಾನು ಹೇಳಿದೆ ಆನಿಯನ್ ಫ್ರೈ ಮಾಡಿ ಇಟ್ಟಿದ್ದೇನೆ ನಾನು ಆಗ ಸ್ಟಾರ್ಟಿಂಗ್ ಹೇಳಿದೆಲ್ಲ ನೋಡಿ, ಈ ಥರ ನೋಡಿ ಇಷ್ಟು ಕಲರ್ ಬಂದಿದೆ. ಈ ಆನಿಯನ್ ಫ್ರೈ ಮಾಡಿದ್ದು ರೆಡಿ ಉಂಟು. ಕೊತ್ತಂಬರಿ ಸೊಪ್ಪು, ಉದ್ದಿನ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತೆ ನಿಮಗೆ ಸ್ಮೆಲ್ಲಿಗೆ ಒಂದು ಎಸೆನ್ಸಿಗೆ ಕೇವ್ಡ ವಾಟರ್ ಅಂತ ಸಿಗ್ತದೆ, ಅದು ಹಾಕ್ಬೋದು ಒಂದು ಟೇಬಲ್ ಸ್ಪೂನ್. ನಾನು ಎಂತ ಮಾಡ್ತೇನೆ ಅಂತ ಹೇಳಿದೆ, ಒಳ್ಳೆ ಡಾಬರ್ನವರದ್ದು ಉದುಂಟಲ್ಲ ಡಾಬರ್ನವ್ರ ಗುಲಾಬ್ ಜೆಲ್, ಅದನ್ನು ಹಾಕ್ತೇನೆ ನೋಡಿ. ರೋಸ್ ವಾಟರ್ ಇದನ್ನು ಹಾಕ್ತೇನೆ ಒಂದು ಟೇಬಲ್ ಸ್ಪೂನ್. ಅದು ಸ್ಮೆಲ್ಲಿಗೆ ಒಳ್ಳೆ ಸ್ಮೆಲ್ ಬರ್ತದೆ. ಟೇಸ್ಟ್ ಅದೇನು ಡಿಫ್ರೆನ್ಸ್ ಅಲ್ಲ, ತಿನ್ನಲಿಕ್ಕೆ ಸ್ಮೆಲ್ ಬರ್ತದೆ. ಈಗ ಮಕ್ಕಳಿಗೆಲ್ಲ ಹೋಟ್ಲಲ್ಲಿ ಸಿಕ್ಕೋ ಹಾಗೆ ಆಗಬೇಕಲ್ಲ. ಅದು ಗುಲಾಬ್ ಜೆಲ್ ನಾನು ಒಂದೆರಡು ಟೇಬಲ್ ಸ್ಪೂನ್ ಗುಲಾಬ್ ಜೆಲ್ ಮೇಲೆ ಸ್ಪ್ರಿಂಕಲ್ ಮಾಡ್ತೇನೆ. ಕೊತ್ತಂಬರಿ ಸೊಪ್ಪಿನ ಮೇಲೆ ನಾನು ಆನಿಯನ್ ಹಾಕುವಾಗ ಗುಲಾಬ್ ಜೆಲ್ ಅನ್ನು ಹಾಕ್ತೇನೆ. ಇಲ್ಲದೆ ಕೇವ್ಡ ವಾಟರ್ ಅಂತ ಸಿಗ್ತದೆ ಗ್ರೋಸರಿ ಶೋರಲ್ಲಿ, ಅದನ್ನು ನೀವು ಹಾಕ್ಬೋದು ಎರಡು ಟೇಬಲ್ ಸ್ಪೂನ್. ಅದಿಲ್ಲದೆ ಎಲ್ಲರ ಹತ್ರ ಗುಲಾಬ್ ಜೆಲ್ ಮನೆಯಲ್ಲಿ ಎಲ್ಲರ ಹತ್ರ ಇರ್ತದೆ ರೋಸ್ ವಾಟರ್, ಅದನ್ನು ನೀವು ಹಾಕ್ಬೋದು. ನಾನು ರೋಸ್ ವಾಟರನ್ನು ಹಾಕ್ತಾ ಇದ್ದೇನೆ ಈ ಬಿರಿಯಾನಿಗೆ. ನಾನು ಹಾಕುವ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದು. ಈಗ ಚಿಕನ್ ಇದು ರೆಡಿ ಆಯಿತು. ನಾನೀಗ ಅದನ್ನು ಹೇಗೆ ಇದು ಮಾಡಿ ಸೆಟ್ ಮಾಡಿ ಪುನಃ ನಾವು ಸ್ಟೀಮಲ್ಲಿ ಇಡಬೇಕಲ್ಲ, ಅದನ್ನು ತೋರಿಸ್ತೇನೆ. ನಾನೀಗ ನೋಡಿ ತಳಕ್ಕೆ ತುಪ್ಪ ಹಾಕ್ತೇನೆ, ಎರಡು ಸ್ಪೂನ್ ತುಪ್ಪ ಹಾಕ್ತೇನೆ. ಇದರ ಮೇಲೆ ನಾನೀಗ ರೈಸ್ ಹಾಕ್ತೇನೆ. ಇಲ್ಲಿ ನೋಡಿ ಈ ಥರ ನಾನು ರೈಸ್ ಮಾಡಿ ಇಟ್ಟಿದ್ದೇನೆ. 80% ಬೆಂದಿದೆ ಇದು. ಇದನ್ನೀಗ ಒಂದು ಲೇಯರ್ ನಾನು ರೈಸ್ ಹಾಕ್ತೇನೆ. ಈಗ ನಾನು ಬಿರಿಯಾನಿ ಲೇಯರ್ ಹಾಕ್ತಾ ಇದ್ದೇನೆ. ಈಗ ಒಂದು ಲೇಯರ್ ರೈಸ್ ಹಾಕಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಉದ್ದಿನ ಸೊಪ್ಪು ನಾನು ಒಟ್ಟಿಗೆ ಕಟ್ ಮಾಡಿಟ್ಟಿದ್ದೇನೆ, ಅದನ್ನಿಗೆ ಸ್ಪ್ರಿಂಕಲ್ ಮಾಡ್ತೇನೆ ಇದಕ್ಕೆ. ಈಗ ನಾನು ಚಿಕನ್ ಹಾಕ್ತೇನೆ. ಸ್ವಲ್ಪ ಗ್ರೇವಿ ಗ್ರೇವಿ ತೆಗೆದಿಟ್ಟೆ ನಾನು ಚಿಕನನ್ನು. ನಮ್ಮಲ್ಲಿ ಕೆಲವರಿಗೆ ಡ್ರೈ ಬೇಕು, ಕೆಲವರಿಗೆ ಗ್ರೇವಿ ಬೇಕು, ಅದಕ್ಕಾಗಿ ತೆಗೆದಿರ್ತೇನೆ ಗ್ರೇವಿಯನ್ನು. ನೋಡಿ ನಾನು ಗ್ರೇವಿಯನ್ನು ಈ ಥರ ತೆಗೆದಿಟ್ಟಿದ್ದೆ. ಒಂದು ಪಾತ್ರ ಗ್ರೇವಿ ಸಿಗ್ತದೆ ನಿಮಗೆ ತಿನ್ನೋರಿಗೆ. ಈಗ ಚಿಕನ್ ಹಾಕ್ತೇನೆ. ಈಗ ಪುನಃ ನಾನು ಇದರ ಮೇಲೆ ರೈಸ್ ಹಾಕ್ತೇನೆ. ಈ ರೈಸಿನ ಮೇಲೆ ನಾನೀಗ ತುಪ್ಪ ಹಾಕ್ತೇನೆ ಒಂದು ಟೇಬಲ್ ಸ್ಪೂನ್. ತಳಕ್ಕೆ ಒಂದು ಎರಡು ಸ್ಪೂನ್ ಹಾಕಿದೆ. ಈಗ ಇಲ್ಲಿ ಮಿಡ್ಲಲ್ಲಿ ಪುನಃ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. ನಾವು ತುಪ್ಪ ಹಾಕಿರುವುದಿಲ್ಲಲ್ಲ ರೈಸಲ್ಲಿ, ಡ್ರೈ ರೈಸ್ ಅಲ್ಲ ಅದಕ್ಕೆ. ಈಗೇನು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಪುನಃ ಚಿಕನ್ ಪೀಸ್ ಹಾಕ್ತೇನೆ. ಈಗ ಮಿಡ್ಲಲ್ಲಿ ನಾನು ಈಗ ಆನಿಯನ್ ಫ್ರೈ ಮಾಡಿದ್ದುಂಟಲ್ಲ ಸ್ವಲ್ಪ, ಇದನ್ನೀಗ ಇದಕ್ಕೆ ಹಾಕ್ತೇನೆ ನಡುವಲ್ಲಿ. ಈಗ ನಾನು ಚಿಕನ್ ಹಾಕ್ತೇನೆ. ನೋಡಿ ಈಗೆಲ್ಲ ರೈಸ್ ಎಲ್ಲ ಸೆಟ್ ಮಾಡಿ ಆಯಿತು. ನಾನೀಗ ಕಲರ್ ಹಾಕ್ತೇನೆ. ಕಲರ್ ಈ ಕಲರು ಆಯಿತು. ಈಗ ನಾನು ಆನಿಯನ್ ಅನ್ನು ಸ್ಪ್ರಿಂಕಲ್ ಮಾಡ್ತೇನೆ. ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಮತ್ತು ಪುದೀನ್ ಸೊಪ್ಪು ಉಂಟಲ್ಲ ಅದನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತೇನೆ ಮೇಲೆ ಪುನಃ. ಇಲ್ಲಿ ಗ್ಯಾಸ್ಟ್ ಆಯ್ತಿದ್ದು ಲಾಸ್ಟ್ ಲೇಯರ್. ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. ಇದು ನಾವು ಸ್ಟೀಮಿಗಿಡುವಾಗ ತುಪ್ಪ ಎಲ್ಲ ರೈಸಿಗೆ ಎಳಿತದೆ ಅಷ್ಟೇ. ಒಟ್ಟಿಗೆ ನಾನು 5 ಟೇಬಲ್ ಸ್ಪೂನ್ ಘೀ ಹಾಕಿದೆ, ತುಪ್ಪ ಹಾಕಿದೆ. ಈಗ ನಾನು ನೋಡಿ ನಾನು ಹೇಳಿದೆ ಅಲ್ಲ ರೋಸ್ ವಾಟ್ರ್, 2 ಟೇಬಲ್ ಸ್ಪೂನ್ ರೋಸ್ ವಾಟ್ರ್. ಇದು ಒಳ್ಳೆ ನಿಮ್ದು ಸ್ಮೆಲ್ ಕೊಡ್ತದೆ ಬಿರಿಯಾನಿ. ರೋಸ್ ವಾಟ್ರ್ ಹಾಕಿದೆ, ಇದು ಕೇವಡ ವಾಟ್ರ್ ಹಾಕಿ ಯಾವ್ದು ಬೇಕಾದ್ರೆ ಹಾಕ್ಬೋದು ಎಸೆನ್ಸ್ ಸ್ಮೆಲ್ಲಿಗೆ. ಇದು ಇನ್ನು ಫ್ರೈಡ್ ಆನಿಯನ್ ಅನ್ನು ಮೇಲೆ ಹಾಕಿ ಇನ್ನು 10 ಮಿನಿಟ್ಸ್ ನೀವು ಲಿಡ್ ನಂದು. ಇದು ನಂದು ಬಿರಿಯಾನಿ ಮಾಡೋದೇ ನಾನ್ ಸ್ಟಿಕ್ ಇದು ಕುಕ್ವೇರ್, ಇದರಲ್ಲಿ 1 ಕೆಜಿ ಬಿರಿಯಾನಿ ಆಗ್ತದೆ. ಇದು 1 ಕೆಜಿ ಬಿರಿಯಾನಿ ಮಾಡೋದೇ ಪಾತ್ರೆ. ಸೊ ಇದನ್ನು ನಾನು ಲಿಡ್ ಮುಚ್ಚಿ ನಾನು ಒಂದು 15 ಮಿನಿಟ್ಸ್ ಇಡ್ತೇನೆ. ಈ ತೂತಿಗೆ ಒಂದು ನೋಡಿ ಇದರಲ್ಲಿ ಹೋಲ್ ಇರ್ತದಲ್ಲ, ಈ ಹೋಲಿಗೆ ನಾನೊಂದು ಲವಂಗ ಇರ್ತೇನೆ, ಆಗ ಸ್ಟೀಮ್ ಎಲ್ಲಿಯೂ ಹೊರಗೆ ಹೋಗುವುದಿಲ್ಲ. ಹೀಗೆ ಇಟ್ಟು ನನಗೆ ಗ್ಯಾಸ್ ಸಿಮ್ಮಲ್ಲೇ ಉಂಟು. ಸಿಮ್ಮಲ್ಲಿ ನಾನು ಒಂದು 10 to 15 ಮಿನಿಟ್ಸ್ ನಾನು ಇದನ್ನು ಸಿಮ್ಮಲ್ಲಿ ಸ್ಟೀಮ್ ಕೊಡ್ತೇನೆ. ಆಗ ನಮ್ಮದು ಬಿರಿಯಾನಿ ರೆಡಿ ಆಗ್ತದೆ. ಎಲ್ಲ ನನ್ನ ಸಬ್ಸ್ಕ್ರೈಬರಿಗೂ ವ್ಯೂವರ್ಸಿಗೂ ಥ್ಯಾಂಕ್ಸ್. ಆದಷ್ಟು ನೀವು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡೂ ಐಟಮನ್ನು ನಿಮಗೆ ಮಾಡಿ ವಿಡಿಯೋ ಹಾಕ್ತೇನೆ, ತಿಂಡಿಯೂ ಹಾಕ್ತೇನೆ. ನೋಡಿ ಈ ಥರ ಗ್ರೇವಿ ನೋಡಿ ಎಷ್ಟು ತಿಕ್ಕಾದ
ಗ್ರೇವಿ ಬಂದೆ ನೋಡಿ, ಎಷ್ಟು ಆಯಿಲಿ ಆಯಿಲಿ ಆಗಿ ಎಷ್ಟು ಟೇಸ್ಟ್ ಆದ ಗ್ರೇವಿ ಬರ್ತದೆ. ಇದು ನನ್ನ ಮಸಾಲದಲ್ಲಿ ನಾನು ಮಾಡಿದ್ದು. ಯಾರಿಗಾದ್ರೂ ನಿಮಗೆ ಮಸಾಲ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ ಹಾಕ್ತೇನೆ, ಫೋನ್ ಮಾಡಿದರೆ ನಾನು ಕಳಿಸಿಕೊಡ್ತೇನೆ. ಎಲ್ಲ ಒನ್ಸ್ ಅಗೇನ್ ಎಲ್ಲ ನನ್ನ ವ್ಯೂವರ್ಸಿಗೂ ಸಬ್ಸ್ಕ್ರೈಬರಿಗೂ ಥ್ಯಾಂಕ್ಸ್. ಆದಷ್ಟು ನನ್ನ ವಿಡಿಯೋವನ್ನು ನೋಡಿ, ಇಷ್ಟಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ನನ್ನ ಲಿಂಕನ್ನು ಶೇರ್ ಮಾಡಿ. ಆದಷ್ಟು ಜನ ಇದು ನನ್ನ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ಆಗ ನಿಮಗೆ ಸಿಗ್ತದೆ. ಥ್ಯಾಂಕ್ ಯು, ಬಾಯ್.